गुड मॉर्निंग स्नेहितरे, वेलकम बैक टू मई चानल। एल्लरू आरामिद्दीरि अंदुकोळ्ता इवत्तिन व्लॉग्न शुरु माडुत्तीनि। ईग बेळग्गे 9:30 आगित्तु, नानु सिटिगे होगबेकु अंत रेडी आगत्तिद्दे। बेग होगि बेग बरोण अंदुकोंडु, याकंद्रे इब्रु स्कूल होद्रु, श्रेयस् मत्ते चिंटु। सो अवरु होद मेले नानु बेग बेग एद्दु मने केलस माडिद्दे। फस्ट नानु रेडी आगिबिड्तीनि, याकंद्रे नम्म मनेयवरु ईग स्नान माडुत्तिद्रु। ಅವ್ರದ್ದೇನಿಲ್ಲ, ಬೇಗ 5 ಮಿನಿಟ್ಸ್ ಹೋಗಿ ರೆಡಿ ಆಗಿಬಿಡ್ತಾರೋ, ರೆಡಿ ಆಗಿಲ್ಲ ಅಂತ ನಿನ್ನಿಂದಲೇ ಲೇಟ್ ಆಯಿತು ಅಂತಿರ್ತಾರೆ ಅವ್ರು ಪ್ರತಿ ಸಾರಿ। ಸೊ ಅದಾಗೋದೇ ಬೇಡ, ನಾನೇ ಫಸ್ಟ್ ರೆಡಿಯಾಗಿ ಏನಾದರೂ ಕೆಲಸ ಇದ್ದರೆ ಮಾಡಿದ್ರೆ ಆಯಿತು ಅಂತ ಫಸ್ಟ್ ರೆಡಿ ಆಗತ್ತಿದ್ದೆ। ಎಷ್ಟೇ ಬೇಗ ರೆಡಿ ಆಗೋಕ್ಕೆ ಶುರು ಮಾಡಿದ್ರು, ಒಂದು 5 ಮಿನಿಟ್ಸ್ ಆದರೂ ಅವ್ರನ್ನ ನಿಲ್ಲಿಸಿರ್ತೇನೆ, ಹಂಗಾಗ್ತದೆ ಪ್ರತಿ ಸಾರಿ। ಸೊ ಬೇಡ, ಫಸ್ಟ್ ಏನೇ ಇದ್ದರೂ ರೆಡಿಯಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಆಯಿತು ಅವರು ರೆಡಿ ಆಗೋಷ್ಟೊತ್ತಿಗೆ ಅಂದ್ಕೊಂಡು ನಾನು ರೆಡಿ ಆಗತ್ತಿದ್ದೆ। ಸೊ ಈಗ ನಾನು ಬಟ್ಟೆ ಎಲ್ಲ ಒಣಗಿ ಹಾಕಿ ಸಿಟಿಗೆ ಹೋಗಬೇಕು, ಯಾಕಂದ್ರೆ ಬಂದಮೇಲೆ ಒಣಗಿ ಹಾಕಕ್ಕೆ ಹೋದ್ರೆ ಆರೋದಿಲ್ಲ। ಸೊ ನಮ್ಮ ಮನೆಯವರು ಇನ್ನೂ ರೆಡಿ ಆಗತ್ತಾರು, ಅವರು ರೆಡಿ ಆಗೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಣಗಿ ಹಾಕ್ಬಿಡ್ತೇನೆ। ಮಧ್ಯಾಹ್ನ ಆಗ್ಬಿಡ್ತೈತೆ, ನಾನು ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಬಟ್ಟೆಯನ್ನು ಹಾಕ್ಬಿಡ್ಬೇಕಂತ ಆವಾಗ್ಲೇ ವಾಶ್ ಹಾಕಿದ್ದು ನಾನು 9 ಗಂಟೆಗೇನೆ ಎಲ್ಲ ವಾಶ್ ಆಗಿದ್ದಾವೆ, ಈಗ ಒಣಗಿ ಹಾಕ್ಬೇಕಷ್ಟೇ। ಈಗ ಎಲ್ಲ ಒಣಗಿ ಹಾಕಿದ್ನಿ, ಬಿಸಿಲು ಚಲೋ ಬಿದ್ದೈತಿ ಇವತ್ತು, ಒಂದೊಂದು ದಿವಸ ಮೋಡ ಆಗಿಬಿಟ್ಟಿರ್ತೈತಿ, ಅರಿವಿನ ಒಣಗಂಗಿಲ್ಲ। ಈಗ ಸಿಟಿ ಕಡೆ ಹೊಂಟೆವಿ, ಪ್ರಯಾಣ ಶುರು ಆಗತ್ತೈತಿ। ಸೊ ಈಗ ನಾವು ಸಿಟಿ ಕಡೆ ಬಂದ್ವಿ, ಮುಂಚೆ ಎಲ್ಲ ತಿಂಗಳಿಗೆ ಒಂದು ಸಾರಿ ಆದರೂ ಬರ್ತಿದ್ದೀನಿ ನಾನು ಫ್ರೆಂಡ್ಸ್ ಜೊತೆ। ನಾನೀಗ ಬಂದಿರೋದು ಕಡೆಯಗಲ್ಲಿ, ಶಾಪ್ ಇರೋದು ಕೂಡ ಇಲ್ಲೇ। ಏನು ರೇಟ್ ಇದೆಲ್ಲ? ಏನು ರೇಟು? 999 ಆಗುತ್ತೆ। ಸೊ ಈಗ ಶಾಪಿಂಗ್ ಎಲ್ಲ ಮುಗೀತು, ಮನೆ ಕಡೆ ಹೊಂಟೆವಿ। ಬಿಸಿಲು ಅಂದರೆ ಬಿಸಿಲಿತ್ತು ಸಿಕ್ಕಾಪಟ್ಟೆ, 12:30 ಆಗಿತ್ತು। ಅವ್ನ ನಾಪ್ಕಿನ್ ತಗೊಂಡ್ಕರೆ ಅದಷ್ಟು ತಗೊಳಿಲ್ಲ, ಅವನಿಗೇನೋ ಚಿಕ್ಕದಾಗತ್ತೈತೆ ಅಂತ ನಾಪ್ಕಿನ್।
ಹಾಗೆ ಮನೆಗೆ ಹೋಗೋ ದಾರಿಲಿ ಒಂದು ಹೋಟೆಲ್ ಐತಿ ಫೇಮಸ್ಸು, ಇಡ್ಲಿ ವಡ ಫೇಮಸ್ ಅಂತೇಳಿ ತಿನ್ನತ್ತಿದ್ವಿ ಅಲ್ಲೇ. ಸೊ ಫ್ರೆಂಡ್ಸ್, ನಾನು ಮನೆಗೆ ಬಂದಾಗ ಒಂದೂವರೆ ಆಗಿತ್ತು. ಸ್ವಲ್ಪ ಫ್ರೆಶ್ ಆದಮೇಲೆ ಅಂದರೆ ಫುಲ್ ಬಿಸಿಲಿತ್ತು, ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಅಡುಗೆ ಅಂತೂ ಏನೂ ಮಾಡಲಿಲ್ಲ, ಯಾಕಂದರೆ ನಾವು ಹೊರಗಡೆನ ಇಡ್ಲಿ ತಿನ್ಕೊಂಡು ಬಂದಿದ್ವಿ. ಹಾಗಾಗಿ ಏನು ಅಡುಗೆ ಮಾಡಲಿಲ್ಲ. ಸಜ್ಕ ಮಾಡಿದ್ನಿ ಲೈಟಾಗಿ, ನಮ್ಮ ಮನೆಯವ್ರಿಗೆ ಸಜ್ಕ ಕೊಟ್ಟಿನಿ. ನಾನೇನು ತಿನ್ನತ್ತೇನೆ ಅಂದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನೆನ್ನೆ ಮಾಡಿದ್ದು ರಾಗಿ ರೊಟ್ಟಿ ಇತ್ತು, ಅದ್ರ ಜೊತೆ ಕೆಂಪು ಖಾರ ಎಣ್ಣೆ. ಇದು ನನ್ನ ಫೇವ್ರೇಟು, ನಾನೇನು ಸಜ್ಕ ತಿನ್ನಲಿಲ್ಲ, ನನಗೆ ಇಷ್ಟ ಸಾಕಂತೇಳಿ ಇದನ್ನು ತಿನ್ನತ್ತಿದ್ದೆ. ಒಂದು ರೊಟ್ಟಿ ತಿಂದರೆ ಮುಗೀತು, ಯಾಕಂದ್ರೆ ಅಲ್ಲೇ ಆಲ್ಮೋಸ್ಟ್ ಹೊಟ್ಟೆನ ತುಂಬಿತ್ತು. ಲೈಟಾಗಿ ರೊಟ್ಟಿ ತಿನ್ನತ್ತಿದ್ದೆ. ಈಗ ನೋಡ್ರಿ, ಎರಡೂವರೆ ಆಯಿತು, ಮನೆಗೆ ಬಂದಾಗ ಒಂದೂವರೆ ಆಗಿತ್ತು. ಇನ್ನು ಏನು ಕೆಲಸನೇ ಇಲ್ಲ, ಅಡುಗೆದಂತೂ ಏನೂ ಇರಲೇ ಇಲ್ಲ. ಅಲ್ಲಿ ತಿಂದಮೇಲೆ ಏನು ಅಡುಗೆನ ಮಾಡಲಿಲ್ಲ, ಬಂದಮೇಲೆ ನಾನು ಅಡುಗೆನೂ ಏನೂ ಮಾಡಿಟ್ಟು ಹೋಗಿರಲಿಲ್ಲ, ಬಂದಮೇಲೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹೋಗಿದ್ದೆ. ಹಾಗೆ ಸಂಜೆ 6 ಗಂಟೆಗೆ ನೋಡಿ ಎಷ್ಟು ಒಂಥರ ಮಳೆ ಎಲ್ಲ ಫುಲ್ ಆಗಿ ಹೋಗಿತ್ತು, ಆದರೂ ಜಿಟ್ಟಿ ಜಿಟ್ಟಿ ಮಳೆ ಇತ್ತು. ಈ ವೆದರ್ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿ ಥರ. ಹಾಗೆಯೇ ಒಂದು ರೌಂಡ್ ನೋಡತ್ತಿದ್ದೆ ನಾನು ಹೊರಗಡೆ ನಿಂತು. ಮಧ್ಯಾಹ್ನ ಫುಲ್ ಬಿಸಿಲಿತ್ತು, ಮಳೆ ಬರ್ತೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ವೆದರ ಚೇಂಜ್ ಆಗಿತ್ತು ನೋಡಿರಿ, ಎಷ್ಟು ಮಳೆ ಆಗತ್ತಿತ್ತಂದ್ರೆ. ಸಂಜೆ ಒಂಚೂರು ಲೇಟಾಗಿದ್ದರೂ ನಾನು ಬಟ್ಟೆ ತಕ್ಕೊಳ್ಳೋದು ಎಲ್ಲ ಹಸಿಯಾಗಿ ಬಿಡ್ತಿದ್ವು, ಅಷ್ಟು ಮಳೆ ಆಯಿತು. 4 ಗಂಟೆಗೆ ಒಂಥರ ಗಾಳಿ ಶುರುವಾಯಿತು, ನಂಗೆ ಅನ್ನಿಸ್ತು ಗ್ಯಾರಂಟಿ ಇವತ್ತು ಮಳೆ ಆಗೋದೈತಂತ. ಹಂಗೆ ಇವತ್ತು ಹುಣ್ಣಿಮೆ ಎಲ್ಲ, ಹಾಗಾಗಿ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಹೋಗಿದ್ನಿ ಸಿಟಿಗೆ. ಚಿಂಟು ಕಾರ್ಟೂನ್ ನೋಡ್ಕೊಂಡು ಕೂತ್ಕೊಂಡು, ನಾನು ಶ್ರೇಯಸ್ನೂ ಜಸ್ಟ್ ಟ್ಯೂಷನಿಂದ ಬಂದು ತಿನ್ಕೊಂಡು ಕೂತ್ಕೊಂಡಿದ್ದ. ಅವನಿಗೆ ಡೋರೆಮಾನ್ ಭಾಳ ಇಷ್ಟ ಚಿಂಟುಗೆ, ನನಗೂ ಅಷ್ಟ. ಅವನ ಜೊತೆ ನಾನು ನೋಡ್ತಿರ್ತಾನೆ ಅದನ್ನು ಡೋರೆಮಾನು. ಹಾಗೆ ಬಟ್ಟೆ ಎಲ್ಲ ಮಡಚಿಟ್ಟೇನಿ, ಅದ್ರ ಜಾಗದಾಗ ತೆಗೆದಿಡಬೇಕು. ನಾನು ಹಾಗೆ ಖಾಲಿ ಕೂತ್ಕೊಂಡಿದ್ನಲ್ಲ, ಬಟ್ಟೆ ಎಲ್ಲ ಮಡಚಿಟ್ಟಿನಿ. ಇದು ಡಬ್ಬ ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ರಿ, ಅಲ್ಲೇ ಐತಿ. ಜಾಗ ಚೇಂಜ್ ಮಾಡಬೇಕು, ಅದನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿಟ್ಟೇನಿ. ಮತ್ತು ರೈಸು ಅಷ್ಟೇ ಖಾಲಿ ಆಯಿತು. ನಾವು ಹೆಚ್ಚಾಗಿ ಬಸವೇಶ್ವರ ರೈಸ್ ಯೂಸ್ ಮಾಡೋದು. ಇದು ಬುಲೆಟ್ ರೈಸ್ ತೊಗೊಂಡು ಬಂದಾರೆ ನಮ್ಮನೆಯವರು ಈ ಸಾರಿ. ಪಲಾವು, ಟೊಮ್ಯಾಟೊ ಬಾತು ಈ ಥರ ರೈಸ್ ಐಟಮ್ಸ್ ಎಲ್ಲ ಚಲೋ ಆಗ್ತಾವೆ ಬುಲೆಟ್ ರೈಸ್ ಒಳಗೆ. ಸೊ ಅದನ್ನೇ ತಂದಾರೆ ಈ ಸಾರಿ. ಮತ್ತು ಮಧ್ಯಾಹ್ನ ತಂದಿರೋ ಐಟಮ್ಸ್ ಎಲ್ಲ ಹಂಗೆ ಅದಾವೆ, ಇನ್ನೂ ಜೋಡಿಸಿಟ್ಟಿಲ್ಲ. ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಹಂಗಂಗೆ ಇಟ್ಬಿಟ್ಟಿದಾರೆಲ್ಲ. ಸೊ ಮಧ್ಯಾಹ್ನ ನಾನು ಒಂಚೂರು ಫ್ರೀ ಇದ್ನಲ್ಲ, ಒಂದು 3-4 ಗಂಟೆ ಸುಮಾರು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು, ಯಾಕಂದರೆ ಅದು ಆಯಿಲ್ ಡಬ್ಬ ತೆಗೆದಿಡಬೇಕು, ಅಲ್ಲೇ ಇಟ್ಬಿಟ್ಟೇನಿ. ಒಂದು 4 ದಿವಸ ಆಯಿತು ಇಲ್ಲೆಲ್ಲ ನೋಡ್ರಿ ಕ್ಲೀನ್ ಮಾಡ್ಕೊಂಡೇನಿ. ಮಂತ್ಲಿ ಒನ್ ಟೈಮ್ ಅಂತೂ ಕ್ಲೀನ್ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲಿ ಅಕ್ಕಿ ಮತ್ತು ಹಿಟ್ಟು ಎಲ್ಲ ತಕ್ಕೋಬೇಕಾದ್ರೆ ಚೆಲ್ಲಿರ್ತೇನಲ್ಲ, ಅಲ್ಲೆಲ್ಲ ಹುಳ ಆಗಿಬಿಡ್ತಾವೆ ಜಾಸ್ತಿ ಬಿಟ್ಬಿಟ್ರೆ. ಸೊ ತಿಂಗಳಿಗೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೇನೆ. ನ್ಯೂಸ್ ಪೇಪರ್ ಹಾಸಿರ್ತೇನೆ ಮೇನ್, ಎಲ್ಲ ಅಲ್ಲೇ ಬಿದ್ದಿರ್ತೈತಿ. ನ್ಯೂಸ್ ಪೇಪರ್ ತೆಗೆದು ಒಂಚೂರು ಒರೆಸಿ ಬೇರೆ ನ್ಯೂಸ್ ಪೇಪರ್ ಹಾಸಿಬಿಟ್ಟಿರ್ತೇನೆ ಅಷ್ಟೇ. ಮತ್ತು ಕಿಚನು ಕ್ಲೀನ್ ಮಾಡೇನಿ, ಪಾತ್ರೆ ಎಲ್ಲ ತೊಳೆದಿಟ್ಟೇನೆ ಮಧ್ಯಾಹ್ನ. ಜಾಸ್ತಿ ಇದು ಇವ್ರದ್ದು ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ನೋಡ್ರಿ ಟೈಮು 9 ಗಂಟೆ ಆಗೈತಿ. ನೆನ್ನೆ ನೈಟ್ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಲೇಟ್ ಆಗಿಬಿಡ್ತು. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಸುಮ್ಮನಾದೆ. ಜಸ್ಟ್ ಎಲ್ಲರೂ ಅಂದರೆ ಇಬ್ಬರು 8:30 ಸ್ಕೂಲ್ಗೆ ಹೋದರು. ಸೊ ನಾನು ನೆನ್ನೆ ಏನು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇ ಇಲ್ಲ. ಸೊ ಈಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಕೆಲವೊಂದು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಲೇಡೀಸ್ ಶಾಪಿಂಗ್ ಹೋದ್ಮೇಲೆ ಒಂದರಲ್ಲೇ ಮುಗಿಯೋದಿಲ್ಲ, ಏನಾದರೂ ಇದ್ದೇ ಇರ್ತೈತಿ. ಇನ್ನೊಂದು ತೊಗೊಳ್ಳೋಣ, 10 ತೊಗೊಳ್ಳೋಣ, 5 ತೊಗೊಳ್ಳೋಣ ಅಂಥೇಳಿ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ನು ತೊಗೊಂಡು ಬಂದೆ ಬೇಕಾಗಿರೋದು. ಬರ್ರಿ ಈಗ ಬೇಗ ಬೇಗ ಏನೇನು ಐಟಮ್ಸ್ ತೊಗೊಂಡು ಬಂದೀನಿ ಅಂತ ತೋರಿಸ್ತೇನೆ. ಬ್ಯಾಗ್ ನೆನ್ನೆ ಇಟ್ಟಿದ್ದಿಲ್ಲೇ ಐತಿ ನೋಡ್ರಿ. ನಾನು ಅದೇನೇನು ತೊಗೊಂಡೇನು ಐಟಮ್ಸ್ ಅಂತ ತೋರಿಸಿ ಎಲ್ಲ ಐಟಮ್ಸ್ನೂ ಅದ್ರ ಜಾಗದಾಗ ಇಡೋನು ಅಂತ ಅಲ್ಲೇ ಇಟ್ಬಿಟ್ಟಿದ್ನಿ. ಸೊ ಅಲ್ಲೇ ಉಳಿದ್ಬಿಟ್ಟಿದ್ದು ಎಲ್ಲ. ಹಾಗೆ ನಾನು ಶಾಪ್ಗೆ ಹೋದ್ಮೇಲೆ ನಾನು ನೈಟಿ ತೊಗೋಬೇಕಾ ಅಥವಾ ನೈಟ್ ಡ್ರೆಸ್ ತೊಗೋಬೇಕಾ ಅನ್ನೋದೊಂದು ಕನ್ಫ್ಯೂಷನ್ ಭಾಳ ಇತ್ತು. ಆದರೆ ನಮ್ಮನೆಯವ್ರು ಏನಂದರು, ಇಲ್ಲ ನಿಂಗೆ ನೈಟ್ ಡ್ರೆಸ್ ಚಲೋ ಕಾಣ್ತಾವೆ ಅದನ್ನ ತೊಗೋ ಅನ್ನೋ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದರು. ಒಂದು 3 ನೈಟ್ ಡ್ರೆಸ್ ತೊಗೊಂಡ್ಬಿಡಂದರು.
ಸೊ ಆಲ್ರೆಡಿ ನನ್ನ ಹತ್ರ ನೈಟ್ ಡ್ರೆಸ್ ಒಂದಿತ್ತು, ಬಟ್ ನಾನು ಒಂದು ಇನ್ನೊಂದು ಎಕ್ಸ್ಟ್ರಾ ನೈಟ್ ಡ್ರೆಸ್ ತೊಗೊಂಡೆ, ಎರಡು ನೈಟಿ ತೊಗೊಂಡೆ. ಇದೇ ನೈಟ್ ಡ್ರೆಸ್ ತೊಗೊಂಡಿದ್ದು ನಾನು. ಇದ್ರೊಳಗೆ ಕಲರ್ಸ್ ಭಾಳ ಇದ್ವು. ಆಲ್ರೆಡಿ ನನ್ನ ಹತ್ರ ಇರೋದೀಗ ನೈಟ್ ಡ್ರೆಸ್ಸು ಬ್ಲ್ಯಾಕ್ ಕಲರ್ ಒಳಗೈತಿ, ಸೊ ಬೇಡ ಅಂಥೇಳಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಕೊಂಡು ಈ ಕಲರ್ ಒಳಗೆ ತೊಗೊಂಡೇನೆ. ಈ ಕಲರ್ ಐತಿ ನೋಡ್ರಿ, ವೇರ್ ಮಾಡಿದಾಗ ಈ ಥರ ಅನಿಸತಿ. ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ವೇರ್ ಮಾಡ್ತೇನಲ್ಲ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ಚಲೋ ಅದಾವೆ. 1199 ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಅವರು, ಎಷ್ಟು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ತುಂಬ ವರ್ಷದಿಂದ ಅಲ್ಲೇ ತೊಗೊಳತ್ತೇನೆ, ಯಾಕಂದ್ರೆ ಕೆಲವೊಂದು ಶಾಪ್ ಒಳಗೆ ನೈಟಿ ಒಂದೇ ಸೈಜ್ ಇರ್ತಾವೆ, ಎಕ್ಸು ಎಲ್ಲೂ ಆ ಥರ ಸಿಗೋದೆಲ್ಲ ಒಂದೇ ಸೈಜು. ನಾನು ಮತ್ತೊಂದು ಸಾರಿ ಅದೆಲ್ಲ ಫಿಟ್ಟಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ, ಸೊ ಅದೆಲ್ಲ ಕೆಲಸನೇ ಬೇಡ ಅಂದ್ಕೊಂಡೀಗ ಈಗ ನನ್ನ ಸೈಜ್ ಅಂತೂ ಸಿಕ್ಕೇ ಸಿಗ್ತಾವೆ ಆರಾಮಾಗಿ, ಮತ್ತು ಕ್ವಾಲಿಟಿನೂ ಚಲೋ ಇರ್ತಾವೆ, ನನಗೆ ಅಲ್ಲೇ ಇಷ್ಟ ಆಗೈತಿ, ಸೊ ಅಲ್ಲೇ ತೊಗೊಳತ್ತೇನೆ ನಾನು. ಪ್ರೈಸ್ ಕಮ್ಮಿ ಇರೋದೆಲ್ಲ ಇತ್ತು, ಬಟ್ ನಾನು ಒಂದು ಸಾರಿ ತೊಗೊಂಡ್ರೆ ಇದು ಒಂದೂವರೆ ವರ್ಷದವರೆಗೂ ಅಂತೂ ಏನೂ ಆಗೋದೇ ಇಲ್ಲ, ನಾನೇ ಬೇಜಾರಾಗಿ ಬಿಡಬೇಕು, ಅಷ್ಟು ಬಟ್ಟೆ ಕ್ವಾಲಿಟಿ ಚಲೋ ಇರ್ತಾವೆ. ಲಾಸ್ಟ್ ಟೈಮ್ ನಾನು ನೈಟ್ ಡ್ರೆಸ್ ತೊಗೊಂಡಿದ್ದು ಎಕ್ಸೆಲ್ ಸೈಜ್ ಒಳಗೆ ತೊಗೊಂಡಿದ್ದೆ, ಬಟ್ ನನಗೆ ಯಾಕೋ ಅಷ್ಟು ಸರಿ ಅನಿಸ್ಲಿಲ್ಲ ನನಗೆ ಫಿಟ್ಟಿಂಗು, ಒಂಥರ ಲೂಸ್ ಲೂಸ್ ಅನ್ಸತ್ತಿತ್ತು. ಸೊ ಈ ಸರಿ ನಾನು ಎಲ್ಲೊಳಗೆ ತೊಗೊಂಡೇನೆ. ಅದಾದಮೇಲೆ ನೆಕ್ಸ್ಟು ನೈಟಿ, ಅಂದರೆ ನಾನು ಊರಿಗೆಲ್ಲ ಹೋದಾಗ, ಈಗ ನಮ್ಮ ಮನೆಯವ್ರು ಊರಿಗೆಲ್ಲ ಹೋದರೆ ನಾನು ನೈಟ್ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಸೊ ನೈಟ್ ಡ್ರೆಸ್ ಆಗಿಬಿಟ್ರೆ ಮತ್ತು ನನಗೆ ಆ ಕಡೆ ಹೋದಾಗ ನಂಗೆ ಬೇಕಾಗ್ತಾವೆ, ಹಾಗಾಗಿ ಎರಡು ನೈಟಿ ತೊಗೊಂಡೇನೆ. ಆಲ್ರೆಡಿ ಎರಡು ನೈಟ್ ಡ್ರೆಸ್ ಇತ್ತಲ್ಲ, ಹಾಗಾಗಿ ಇನ್ನೆರಡು ನೈಟಿ ತೊಗೊಂಡೇನೆ. ಇದು ಮಾಲ್ವಿಯಾ ಬ್ರ್ಯಾಂಡ್ದು, 890 ರುಪೀಸು, ಇದಕ್ಕೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಾರೆ ಅವರು ನೋಡ್ರಿ. ಈ ಥರ ಐತಿ, ವೇರ್ ಮಾಡಿದಾಗ ಭಾಳ ಚಂದ ಅನಿಸ್ತೈತಿ, ನನಗೆಲ್ಲ ಕರೆಕ್ಟ್ ಅನ್ನಿಸ್ತು. ಬಟ್ ಏನಂದರೆ ಇದು ನೆಕ್ ಯಾಕೋ ಡೀಪ್ ಅನ್ನಿಸ್ತು ನನಗೆ, ಅವ್ರು ಹೇಳಿದ್ದೆ ನಾನು ಏನಾದರೂ ಡೀಪ್ ಅನಿಸಿದ್ರೆ ಎಕ್ಸ್ಚೇಂಜ್ ಮಾಡಿಸ್ತೇನೆ ಅಂತ, ಬಟ್ ವೇರ್ ಮಾಡಿದಾಗ ಹಂಗೇನು ಡೀಪ್ ಅನ್ನಿಸ್ಲಿಲ್ಲ. ಅಕಸ್ಮಾತ್ ತುಂಬ ಡೀಪ್ ಅನಿಸಿದ್ರೆ ನಾನು ಹೆಂಗೂ ಇಲ್ಲಿ ತುಂಬ ಉದ್ದ ಆಗ್ತಾವೆ ನನಗೆ ಇವೆಲ್ಲ ನೈಟಿ, ನಾನು ಇದೆಲ್ಲ ಶಾರ್ಟ್ ಮಾಡಿಸಿರ್ತೇನೆ ಸ್ವಲ್ಪ ಫೋಲ್ಡ್ ಮಾಡಿಸಿ, ಸೊ ಅಲ್ಲಿದೆ ಸ್ವಲ್ಪ ಬಟ್ಟೆ ತೆಗ್ಸಿ ಇಲ್ಲಿ ಕ್ಲೋಸ್ ಮಾಡಿಸ್ಬೋದು. ಅವರೇ ನಂಗೆ ಶಾಪ್ನವರೇ ಐಡಿಯಾ ಕೊಟ್ಟಿದ್ದರು, ಬಟ್ ಆದರೂ ಕೂಡ ನಂಗೆ ಏನೋ ಸರಿ ಅನಿಸ್ಲಿಲ್ಲ ಇದು ವೇರ್ ಮಾಡಿದಾಗ ನೆಕ್ಕು ಅಂತ ಹೇಳಿದರೆ ನಾನು ಎಕ್ಸ್ಚೇಂಜ್ ಮಾಡ್ತೇನೆ ಅಂತ ಹೇಳಿದ್ದೆ. ಪರವಾಗಿಲ್ಲ, ಹಂಗೇನು ಡೀಪ್ ಏನಿಲ್ಲ ನೆಕ್ಕು. ಇದ್ರ ಪ್ರೈಸು 890, ಬಟ್ ಡಿಸ್ಕೌಂಟ್ ಮಾಡಿದ್ದಾರೆ ಅವರು ಇದರೊಳಗೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಅಂತ ಹೇಳ್ಬೋದು, ಒಂಥರ ವೇರ್ ಮಾಡಿದಾಗಂತೂ ತುಂಬ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಇದನ್ನು ಕೂಡ ನಾನು ಅಲ್ಲೇ ತೊಗೊಂಡಿದ್ದೆ ಮಾಲ್ವಿಯಾದ್ದೇ. ಇದು ಎಲ್ ಸೈಜ್ ಒಳಗೆ ನಂಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತವೆ, ಎಮ್ ಒಳಗಂದ್ರೆ ಓವರ್ ಫಿಟ್ಟಿಂಗು, ಯಾಕಂದರೆ ನಾವು ಮನೆಯೊಳಗೆ ಓಡಾಡಬೇಕಂದ್ರೆ ಸ್ವಲ್ಪ ಫ್ರೀಯಾಗಿರ್ಬೇಕು ಬಟ್ಟೆ, ಸೊ ಎಲ್ ಒಳಗೆ ತೊಗೋತೇನೆ ನಾನು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ನೈಂಟಿ ತೊಗೊಂಡೇನೆ, ಇದ್ರ ಪ್ರೈಸ್ 790. ಕಾಲರ್ ಇರೋದು ಡ್ರೆಸ್ ಆಗಲಿ ನೈಟಿ ಆಗಲಿ ಚಲೋ ಕಾಣ್ತಾವೆ ಅಂತ ಹೇಳ್ತಾರೆ ನಮ್ಮ ಮನೆಯವರು, ಮತ್ತು ಶ್ರೇಯಸ್ಸು ಹೇಳ್ತಿರ್ತಾನೆ ನಿಂಗೆ ಕಾಲರ್ ಇರೋದು ಏನೇ ಡ್ರೆಸ್ ಹಾಕಿದ್ರು ನಿಂಗೆ ಚಲೋ ಕಾಣ್ತಾವೆ ಅಂತ ಹೇಳ್ತಿರ್ತಾನೆ ಶ್ರೇಯಸ್ ಕೂಡ. ನೈಟ್ ಡ್ರೆಸ್ ಅಂತೂ ಎಲ್ರಿಗೂ ಇಷ್ಟ ಆಗೈತೆ, ಅದನ್ನು ವೇರ್ ಮಾಡ್ತಿರ್ತಾನಲ್ಲ ಯಾವಾಗಲಾದರೂ, ಸೊ ನೈಟಿ ಒಳಗೂ ಕಾಲರ್ ಇರೋದೇ ಇರಲಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಇದು ಈ ಥರದ್ದೊಂದು ತೊಗೊಂಡೆ, ಇದ್ರ ಪ್ರೈಸ್ 790, ಮತ್ತು ಇದಕ್ಕೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು ನೋಡ್ರಿ. ಇಂಥ ಚಂದ ಅನ್ನಿಸ್ತಾವೆ ವೇರ್ ಮಾಡಿದಾಗ. ಕಾಸ್ಟ್ಲಿ ಅಂತ ಕೆಲವೊಬ್ಬರು ಲಾಸ್ಟ್ ವೀಡಿಯೋದೊಳಗೆ ನಂಗೆ ಕಮೆಂಟ್ ಮಾಡಿದರು, ಕಾಸ್ಟ್ಲಿ ಬಟ್ ಅದಕ್ಕೆ ತಕ್ಕಂಗೆ ಬಟ್ಟೆ ಕ್ವಾಲಿಟಿ ಇರ್ತಾವೆ. ನಾವೇನಾದ್ರೂ ಇನ್ನೊಂಚೂರು ಕಮ್ಮಿ ಒಳಗೆ ತೊಗೊಳಕ್ಕೆ ಹೋದ್ರೆ ಏನಾಗ್ತಾವೆ, ತುಂಬ ಕಡಿಮೆ ದಿವಸಕ್ಕನ್ನು ಕಲರ್ ಎಲ್ಲ ಫುಲ್ ಡಲ್ ಅನ್ಸಕ್ಕೆ ಶುರು ಆಗ್ತಾವೆ, ಅಷ್ಟೊಂದು ಚಲೋ ಬರೋದಿಲ್ಲ. ಸೊ ಎಷ್ಟು ನಾವು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡ್ತೇವಲ್ಲ ಅಷ್ಟು ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಚಲೋ ಬರ್ತಾವೆ ನೋಡಿ. ಇದನ್ನು ನಾನು ಯಾವಾಗ ತೊಗೊಂಡಿದ್ದೆ ಅಂದರೆ ಇನ್ನೂ ದೀಪಾವಳಿಗಿಂತ ಮುಂಚೆನೆ ತೊಗೊಂಡೇನೆ, ಒಂಚೂರು ಕಲರ್ ಡಲ್ ಆಗಿಲ್ಲ. ನಾನು ಒಂದೂವರೆ ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ತೀನಿ, ನಾನು ಬೋರ್ ಆಗಿ ಬಿಡೋವರೆಗೂ ಮಾತ್ರ ಏನೂ ಆಗೋದಿಲ್ಲ ಬಟ್ಟೆ. ಅದಾದಮೇಲೆ ಚಿಂಟುಗೆ ನಾವು ಲಾಸ್ಟ್ ಟೈಮ್ ನ್ಯಾಪ್ಕಿನ್ ತರೋಣ ಅಂತ ಹೋಗಿದ್ವಿ, ಬಟ್ ತರಕ್ಕೆ ಆಗಿರಲಿಲ್ಲ, ಸೊ ಅಲ್ಲೇ ಹೋಗಿದ್ದಲ್ಲ ನಂಗೆ ನೆನಪಾಯ್ತು ಸಡನ್ನಾಗಿ, ಅವನಿಗೆ ಎರಡು ನ್ಯಾಪ್ಕಿನ್ ತೊಗೊಂಡೆ. ನಮ್ಮ ಮನೆಯವ್ರು ತಂದಿದ್ರು, ಇದರೊಳಗೆ ಸ್ವಲ್ಪ ಇನ್ನೂ ಒಂಚೂರು ಚಿಕ್ಕ ಸೈಜ್ ಆಗತ್ತಿದ್ವು ಅವು, ಒಂಚೂರು ದೊಡ್ಡದಿರಲಿ ಅವನಿಗೆ ಲಂಚ್ ಟೈಮ್ನಾಗ ಯಾಕೋ ಸರಿ ಹೋಗ್ಬಲ್ದು, ಇನ್ನೊಂಚೂರು ದೊಡ್ಡದು ಬೇಕಂತ ಹೇಳತ್ತಿದ್ದ, ಹಾಗಾಗಿ ಎರಡು ತೊಗೊಂಡ್ವಿ. 39 ರುಪೀಸು MRP. ಇದೊಂದು ಎರಡು ಕಲರ್ ತೊಗೊಂಡೆ. ಮತ್ತು ಇನ್ನೊಂದು ಏನಂದರೆ ನಮ್ಮದು ಡೈನಿಂಗ್ ಹಾಲ್ ಹತ್ರ ವಾಶ್ ಬೇಸಿನ್ ಐತಲ್ಲ, ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಟಾವೆಲ್ ಇರಲಿಲ್ಲ, ಎರಡು ಟಾವೆಲ್ ತೊಗೊಂಡೆ ಸ್ಮಾಲ್ ಸೈಜು.
ಈಗ ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ಹಳೆವಾಗಿಬಿಟ್ಟವು. ಯೂಸ್ ಮಾಡೋಕೆ ಶುರು ಮಾಡಿ ಆಲ್ಮೋಸ್ಟ್ 3 ಇಯರ್ಸ್ ಮೇಲೇ ಆಯಿತು. ತುಂಬ ಡಲ್ ಅನ್ಸತ್ತಿದ್ವು, ಸೊ 2 ತೊಗೊಂಡೆ. ಚೂರು ದೊಡ್ಡ ಸೈಜ್ ಆಗಿದ್ದವು ಇಲ್ಲಿ ಆಗಲ್ಲ. ಈ ಕಲರು ಇದ್ರದ್ದು 75 ರುಪೀಸು, ಎರಡು ಒಂದೊಂದರದ್ದು ಪ್ರೈಸು 75 ರುಪೀಸು. MRP ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿರ್ತಾರೆ ಮೋಸ್ಟ್ಲಿ. ಅದಾದಮೇಲೆ ನಮ್ಗೆ ಮೇನ್ ಕಿಚನ್ ಒಳಗೆ ಆಪ್ರಾನ್ ಬೇಕಾಗಿತ್ತು. ಈ ಥರ ಐತೆ ನೋಡಿರಿ ಆಪ್ರಾನು, ವಾಟರ್ ಪ್ರೂಫು. ನಾವು ಈಗ ರೈನ್ಕೋಟೆಲ್ಲ ಯೂಸ್ ಮಾಡ್ತೇವಲ್ಲ ಆ ಥರ ಐತಿ ಬಟ್ಟೆ ಒಳಗಡೆ ಸೈಡು. ನಾನು ಲಾಸ್ಟ್ ಟೈಮ್ ಅಮೆಝಾನ್ ಒಳಗೆ ತರಿಸಿದ್ನಿ, ಅದು ಕೂಡ ನನಗೆ ಎಷ್ಟು 4-5 ವರ್ಷ ಆಯ್ತು ಈ ಮನೆಗೆ ಬಂದಾಗಿಂದ ಯೂಸ್ ಮಾಡತ್ತಿದ್ನಿ. ಭಾಳ ಚಲೋ ಬಂತು. ಪಾತ್ರೆ ತೊಳಿಬೇಕಾದ್ರೆ ನೀರು ಸಿಡ್ದ ಸಿಡಿತಾವಲ್ಲಿ ನಾವು ಸಿಂಕ್ ಹತ್ರ ನಿಂತು ತೊಳೆಯುವಾಗ, ಆಪ್ರಾನ್ ಬೇಕೇ ಬೇಕು. ಸೊ ಮೊನ್ನೆ ಈ ಜಾಗ ಕಟ್ಟಾಯಿತು, ಇಲ್ಲಿ ಬರ್ತೈತಲ್ಲ ಆಪ್ರಾನ್ಗೆ, ಆ ಜಾಗ ಕಟ್ಟಾದಮೇಲೆ ಬಿಟ್ಟಿನಿ. ಸೊ ಅಲ್ಲಿವರೆಗೂ ಯೂಸ್ ಮಾಡೀನಿ, ಚಲೋ ಬಂದಿತ್ತು. ಸೊ ಇದ್ರ ಪ್ರೈಸು 150 ರುಪೀಸು, ಬಟ್ ಕ್ವಾಲಿಟಿ ಮಾತ್ರ ಅದು ಚಲೋ ಇತ್ತು ಇದಕ್ಕಿಂತ. ನೋಡೋಣ ಈಗ ಸದ್ಯಕ್ಕೆ ಇದಿರಲಿ ಅಂತ ತೊಗೊಂಡು ಬಂದೆ ಒಂದು ಆಪ್ರಾನು. ಅದಾದಮೇಲೆ ನೆಕ್ಸ್ಟ್ ನನಗೆ ಸ್ಯಾರಿ ಶೇಪ್ ವೇರ್ ಬೇಕಾಗಿತ್ತು, ಒಂದು ತೊಗೊಂಡೇನಿ. ತುಂಬ ದಿವಸ ಆಗಿತ್ತು, ನಾನು ಲಾಸ್ಟ್ ಇಯರ್ ಶಾಪಿಂಗ್ ಹೋದಾಗಲೂ ಅಂದರೆ ಒಂದು ವರ್ಷದಿಂದ ನಾನು ತೊಗೋಬೇಕು ಅಂತ ಅಂದ್ಕೊಳ್ತಾ ಬಂದೇನಿ. ಶಾಪಿಂಗ್ ಹೋದಾಗೆಲ್ಲ ತೊಗೋಬೇಕು ಅಂತ ಅಂದ್ಕೊಳ್ಳೋದು, ಮತ್ತು ಅದು ಹೆಂಗೆ ಬರ್ತಾವೋ ಬಾಳಿಕೆ ಅಥವಾ ವೇರ್ ಮಾಡಿದಾಗ ಯಾವ ಥರನೋ, ಸುಮ್ಮನೆ ದುಡ್ಡು ವೇಸ್ಟು, ಸ್ವಲ್ಪ ಕಾಸ್ಟ್ಲಿನೂ ಆಗ್ತಾವೆ, ದುಡ್ಡೂ ವೇಸ್ಟ್ ಆಗ್ತೈತಿ ಬೇಡ ಅಂದ್ಕೊಂಡು ನೋಡಿ ಬಿಟ್ಟು ಬರ್ತಿದ್ನಿ. ಬಟ್ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಎಲ್ಲರೂ ಯೂಸ್ ಮಾಡತ್ತಿದ್ರು ಫಂಕ್ಷನ್ ಒಳಗಿದ್ದು, ಸ್ಯಾರಿ ಶೇಪ್ ವೇರ್ ಕರೆಕ್ಟಾಗಿ ಕೂತ್ಕೊಂಡಿದ್ವಿ ಎಲ್ರಿಗೂ. ಸೊ ನಾನು ಯಾಕೆ ಇನ್ನು ನಾನು ಒಂದು ತೊಗೋಬೋದಲ್ಲ ಅಂತ ಅನ್ನಿಸ್ತು. ಫಂಕ್ಷನ್ಗೆಲ್ಲ ರೇಷ್ಮೆ ಸೀರೆ ಉಟ್ಕೋತಾವಲ್ಲ ಕರೆಕ್ಟಾಗಿ ಫಿಟ್ಟಿಂಗೆಲ್ಲ ಕೂತ್ಕೊಳ್ತಾವೆ. ಸೊ ಒಂದು ತೊಗೊಂಡೇನಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಸ್ವಲ್ಪ ದಪ್ಪ ಇರೋರಿಗೆ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು, ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೋತೈತಿ. ದಪ್ಪ ಇರೋರು ಇನ್ನೂ ದಪ್ಪ ಕಾಣೋದಿಲ್ಲ, ಹಾಗಾಗಿ ಈ ಥರ ಬರ್ತೈತೆ ನೋಡಿರಿ. ಇಲ್ಲೇ ಫ್ರಂಟ್ ಈ ಕಡೆ ಸೈಡು ಕಟ್ ಬರ್ತೈತಿ, ಬಟ್ ಇಲ್ಲಿ ಮಂಡಿವರೆಗೂ ಮಾತ್ರ ಫುಲ್ ಫಿಟ್ಟಿಂಗು, ಅದ್ರ ಕೆಳಗೆ ಮಾತ್ರ ಫುಲ್ ಲೂಸ್ ಇರ್ತೈತಿ. ನಾವು ಸೇಮ್ ಲೆಗ್ಗಿನ್ಸ್ ಎಲ್ಲ ವೇರ್ ಮಾಡ್ತೇವಲ್ಲ ಅದ ಫೀಲ್ ಅನಿಸ್ತೈತಿ. ತೊಗೊಂಡೇನಿ ಗೋಲ್ಡನ್ ಕಲರು, ಇದೆಲ್ಲದ್ರೊಳಗೂ ಮ್ಯಾಚ್ ಆಗ್ತೈತೆ ಅಂತೇಳಿ ಇದೊಂದು ಸ್ಯಾರಿ ಶೇಪ್ ವೇರ್ ತೊಗೊಂಡೆ. ಇದ್ರ ಪ್ರೈಸು 899, ಅವರು 800ಗೆ ಕೊಟ್ಟಿದ್ದನ್ನು ನೋಡಿ. ಈ ಥರ ಐತೆ, ಈಗ ಸ್ಯಾರಿ ಎಲ್ಲ ಉಟ್ಕೊಂಡ್ರೆ ಮಸ್ತ್ ಫಿಟ್ಟಿಂಗಾಗಿ ಕೂತ್ಕೋತಾವೆ. ಸೊ ಫಂಕ್ಷನ್ಗೆಲ್ಲ ಯೂಸ್ ಆಗ್ತೈತೆ ಅಂತ ಇದೊಂದು ತೊಗೊಂಡೆ. ಹಾಗೆ ನೆಕ್ಸ್ಟು 3 ಲಂಗ ತೊಗೊಂಡೇನಿ. ಇದ್ರ ಪ್ರೈಸು 1 ಲಂಗಕ್ಕೆ 260 ರುಪೀಸು ನೋಡ್ರಿ. ಬ್ಲ್ಯಾಕ್ ಒಳಗೆ ಒಂದು ತೊಗೊಂಡೆ, 6 ಪೀಸ್ ನನಗೆ ಕರೆಕ್ಟು. ಈ 7 ಪೀಸ್ ಎಲ್ಲ ತುಂಬ ಲೂಸ್ ಆಗಿಬಿಡ್ತಾವೆ, ಹಾಗಾಗಿ 6 ಪೀಸ್ ಒಳಗೆ ಬ್ಲ್ಯಾಕ್ ಒಂದು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ಪಿಂಕ್. ನನ್ನ ಹತ್ರ ಪಿಂಕ್ ಸ್ಯಾರೀಸು ಭಾಳ ಅದಾವೆ. ಕೆಲವೊಂದು ಟ್ರಾನ್ಸ್ಪರೆಂಟ್ ಸೀರೆ ಒಳಗೆಲ್ಲ ಸ್ಯಾರಿ ಶೇಪ್ ವೇರ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಅಂಥ ಟೈಮ್ ಒಳಗೆ ಇವೆಲ್ಲ ಬೇಕೇ ಬೇಕು. ರೇಷ್ಮೆ ಸೀರೆ ಒಳಗೆ ಮಾತ್ರ ಸ್ಯಾರಿ ಶೇಪ್ ವೇರ್ ಕರೆಕ್ಟು, ಟ್ರಾನ್ಸ್ಪರೆಂಟ್ ಇರೋ ಸೀರೆ ಒಳಗೆ ಮಾತ್ರ ಉಟ್ಕೊಳಕ್ಕಾಗೋದಿಲ್ಲ, ಯಾಕಂದ್ರೆ ಪ್ರತಿ ಸೀರೆಗೂ ಒಂದೊಂದು ಇದನ್ನು ತೊಗೊಂಡು ಬರೋಕ್ಕಾಗೋದಿಲ್ಲ ಸ್ಯಾರಿ ಶೇಪ್ ವೇರು. ಸೊ ಮತ್ತು ಸೀರೆಗಳಿಗಂತೂ ಬೇಕೇ ಬೇಕು ಟ್ರಾನ್ಸ್ಪರೆಂಟ್ ಸೀರೆಗೆಲ್ಲ, ಹಾಗಾಗಿ ಪಿಂಕ್ ಒಂದು ತೊಗೊಂಡೆ. ನನ್ನ ಹತ್ರ ಪಿಂಕ್ ಸ್ಯಾರಿ ಜಾಸ್ತಿ, ಮತ್ತು ಪ್ಯಾರೆಟ್ ಗ್ರೀನ್ ಒಳಗೆ ಒಂದು ತೊಗೊಂಡೇನಿ, ಮತ್ತು ಬ್ಲ್ಯಾಕ್ 3 ಲಂಗ ತೊಗೊಂಡೇನಿ. 260 ರುಪೀಸು, ಬಟ್ ಬಾಳಿಕೆ ಮಾತ್ರ ಚಲೋ ಬರ್ತಾವೆ. ಒಂದು ಸಾರಿ ತೊಗೊಂಡ್ರೆ ಇದು ನನಗಂತೂ ಒಂದು 3-4 ವರ್ಷ ಅಂತೂ ಬರ್ತಾವೆ, ಅಷ್ಟು ಗಟ್ಟಿ. ಇದೆಲ್ಲ ನಾನು ತೊಗೊಳೋದು ಹೆಚ್ಚಾಗಿ ಮಾರುತಿ ಮ್ಯಾಚಿಂಗ್ ಸೆಂಟ್ರು, ಇಡೀ ಮೈಸೂರೆಲ್ಲ ಸುತ್ತಾಡಿದ್ನಿ, ಬಟ್ ನನಗೆ ಎಲ್ಲೂ ಅಷ್ಟು ಕಂಫರ್ಟೇಬಲ್ ಅನಿಸಿರಲಿಲ್ಲ ಲಂಗ. ಅದೊಂದು ಶಾಪ್ ಒಳಗೆ ಮಾತ್ರ ನಂಗೆ ಲಂಗ ಕರೆಕ್ಟಾಗಿ ಕಂಫರ್ಟೇಬಲ್ ಅನಿಸ್ತಾವೆ. ಸೊ ತುಂಬ ವರ್ಷದಿಂದ ನಾನು ಅಲ್ಲೇ ತೊಗೊಳತ್ತೇನೆ, ಇಲ್ಲಾಂದರೆ ಇದಕ್ಕಿಂತ ಮುಂಚೆ ನಾನು ಊರಿಗೆ ಹೋಗಿರ್ತಿದ್ನಲ್ಲ ಅಲ್ಲಿಂದ ತೊಗೊಂಡು ಬರ್ತಿದ್ನಿ. ಅಲ್ಲಿ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನನಗೆ ಕ್ವಾಲಿಟಿ ತುಂಬ ಚಲೋ ಅನಿಸ್ತು, ಹಾಗಾಗಿ ರೆಗ್ಯುಲರಾಗಿ ನಾನು ಅಲ್ಲೇ ತೊಗೊಳೋದು. ಮುಂಚೆ ಎಲ್ಲ ಈ ಥರ ಶಾಪಿಂಗ್ ಇದ್ದಾಗ ನನ್ನ ಫ್ರೆಂಡ್ಸ್ ಜೊತೆನೇ ಹೋಗ್ತಿದ್ನಿ, ಈಗ ಈ ಕಡೆ ಬಂದಮೇಲೆ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಆದರೂ ಕೂಡ ನನ್ನ ಕೆಲವೊಂದು ಫ್ರೆಂಡ್ಸ್ ಅದಾರೋ ಅವ್ರ ಜೊತೆ ನಾನು ಹೋಗಿರ್ತೇನೆ ಯಾವಾಗಲಾದರೂ, ಏನಾದರೂ ಸೀರೆ ಶಾಪಿಂಗ್ ಮೇನ್ ಈ ಥರದ್ದೇನಿಲ್ಲ, ಪರವಾಗಿಲ್ಲ ನಮ್ಮ ಮನೆಯವ್ರ ಜೊತೆ ಹೋಗ್ಬೋದು. ಸೀರೆ ಎಲ್ಲ ನಾನು ಹೆಚ್ಚಾಗಿ ನಮ್ಮ ಫ್ರೆಂಡ್ಸ್ ಜೊತೆನೇ ಹೋಗೋದು, ಯಾಕಂದರೆ ಅವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೆ. ಸುಮ್ಮನೆ ಅರ್ಜೆಂಟ್ ಒಳಗೆ ಏನೋ ಒಂದು ಎತ್ಕೊಂಡು ಬರೋದು ಬೇಡ ಅಂದ್ಕೊಂಡು
ಸ್ವಲ್ಪ ಈಗ ಈಗಂತೂ ಈ ವರ್ಷ ಸ್ಕೂಲ್ ಶುರು ಆಗಿದಾವಲ್ಲ ನಾನು ಆಲ್ರೆಡಿ ಒಬ್ಬರು ಫ್ರೆಂಡ್ಗೂ ಹೇಳಿಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಹೋಗೋನು ಒಂದು ದಿವಸ ಫ್ರೀ ಮಾಡ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅಂತ ಹೇಳಿ ಸೊ ಸ್ನೇಹಿತರೆ ಇಷ್ಟು ನೋಡಿರಿ ನೆನ್ನೆ ಶಾಪಿಂಗು ಏನೇನು ಮಾಡ್ಕೊಂಡು ಬಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಏನೇ ಅನಿಸಿದ್ರು ಕೂಡ ಮತ್ತೆ ಸಿಗೋನು ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು